ಅಂತ ಇದ್ರೆ ಅವನು ಯಾವನೋ ಒಬ್ಬ ಉಪೇಂದ್ರ ಇದ್ದಾನಲ್ಲ ಉಪೇಂದ್ರ ಅಭಿಮಾನಿಗಳು ನನ್ನ ಬಗ್ಗೆ ಸಾವಿರ ಮಾತಾಡೋರು ಐ ಡೋಂಟ್ ಕೇರ್ ಉಪೇಂದ್ರ ಬಕೆಟ್ ಹಿಡಿತಾನಲ್ಲ ಉಪೇಂದ್ರ ಬಕೆಟ್ ಹಿಡಿತಾನಲ್ಲ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಹಿತ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಭೈರಪ್ಪ ಹರೀಶ್ ಕುಮಾರ್ ಕನ್ನಡ ಹೋರಾಟಗಾರರು ಅಂತ ಹೇಳ್ಕೊಂಡಿರೋ ಭೈರಪ್ಪ ಹರೀಶ್ರವರಿಗೆ ಸೊ ಹರೀಶ್ರವರೇ ನೀವು ಒಂದು ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಇರ್ತೀರಿ ಎಡ್ಡುಬು ಸಿನಿಮಾದ ಬಗ್ಗೆ ನೀವು ನೀವು ಏನು ವಿಷಯ ಮಾತಾಡ್ತಾ ಇದ್ದೀರಾ ಆ ವಿಷಯಕ್ಕೆ ಬದ್ಧರಾಗಿ ನೀವು ಆ ವಿಡಿಯೋವನ್ನು ಮುಗಿಸ್ಬೇಕಿತ್ತು ನೀವು ಇಲ್ಲ ಸಲ್ಲದು ಯಾವನಿಗೂ ಬಯ್ಯಕ್ಕೆ ಹೋಗಿ ಇನ್ಯಾರಿಗೂ ನೀವು ಇನ್ಯಾರಿಗೂ ಅವಮಾನ ಮಾಡಿರ್ತಕ್ಕಂತಹ ಒಂದು ವಿಡಿಯೋನ ನಾನು ನೋಡಿದೆ ಹರೀಶ್ರವರೇ ನೀವು ಉಪೇಂದ್ರ ಸರ್ ಅವರಿಗೆ ನೀವು ಒಂದು ಪದ ಬಳಕೆ ಮಾಡ್ತೀರಿ ಹಾಗೆ ಉಪೇಂದ್ರ ಅಭಿಮಾನಿಗಳಿಗೂ ನೀವು ಬೈತೀರಿ ಉಪೇಂದ್ರ ಥರ ಬಗೆ ಹಿಡಿದಾರೆ ಉಪೇಂದ್ರ ಅವರು ಅಂತ ಹೇಳ್ಬಿಟ್ಟು ಉಪೇಂದ್ರ ಬಗೆ ಹಿಡಿತಾನೆ ಅಂತ ನೀವು ಪದ ಬಳಕೆ ಮಾಡಿದ್ರಿ ಹರೀಶ್ರವರೇ ನಾನು ನಿಮಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾ ಇದ್ದೀನಿ ನೀವು ನಿಜವಾದ ಕನ್ನಡ ಹೋರಾಟಗಾರ ಆಗಿದ್ದರೆ ಅವರೆಲ್ಲಿ ಬಕೆಟ್ ಹಿಡಿದಿದ್ದಾರೆ ಅದನ್ನ ಅದನ್ನ ಪ್ರೂವ್ ಮಾಡಿ ತೋರಿಸಿ ಫಸ್ಟ್ ಆಫ್ ಆಲು ಆ ವ್ಯಕ್ತಿ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದರೆ ನೀವು ನಿಮ್ಮ ಕೊಡುಗೆ ಏನು ಕರ್ನಾಟಕಕ್ಕೆ ಕನ್ನಡ ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನು ಹಾಗೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ನೀವು ಆ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ಅಥವಾ ಘನತೆ ಗೌರವದ ಬಗ್ಗೆ ನೀವು ಯೋಚನೆ ಮಾಡಬೇಕು ಏಕಾಏಕಿ ನೀವು ವಿಡಿಯೋದಲ್ಲಿ ಮಾತಾಡಿದ ತಕ್ಷಣ ನೀವು ದೊಡ್ಡ ಸ್ಟಾರ್ ಆಗಿಬಿಡಲ್ಲ ಓಕೆನಾ ನಾನು ಕೂಡ ಒಬ್ಬ ಕಾಮನ್ ಮ್ಯಾನ್ ನೀವು ಕೂಡ ಕಾಮನ್ ಮ್ಯಾನ್ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ವಿವೇಚನೆ ಇರಲಿ ನಿಮ್ಮ ಪದಬಳಕೆಯ ಬಗ್ಗೆ ನಿಮಗೆ ಎಚ್ಚರ ಇರಲಿ ಗಮನ ಇರಲಿ ನನಗೂ ಬರುತ್ತೆ ಅಲ್ಕ ಮಾತುಗಳು ಬಯಕ್ಕೆ ನಿನ್ನ ಅಪ್ಪನಂಗೆ ಬೈತೀನಿ ನಾನು ಬಟ್ ಆದರೆ ನಮಗೆ ಆ ಪದ ಬಳಕೆ ಯಾರಿಗೆ ಬಳಸಬೇಕು ಎಲ್ಲಿ ಬಳಸಬೇಕು ಅನ್ನೋದಕ್ಕಂಥ ವಿವೇಚನೆ ಇದೆ ಬುದ್ಧಿವಂತಿಕೆ ಇದೆ ಓಕೆನಾ ನೀವು ಬರೀ ಉಪೇಂದ್ರ ಅಭಿಮಾನಿಗಳು ಅಂತ ಹೇಳಿದ್ರೆ ಒಂದೇ ಅಲ್ಲ ಅವರ ವಿಚಾರದ ಅಭಿಮಾನಿಗಳು ಸುಮಾರು ಜನ ಇದ್ದಾರೆ ಉಪೇಂದ್ರ ಸಿನಿಮಾ ಅಭಿಮಾನಿಗಳ ಜೊತೆಗೆ ಇವತ್ತು ಉಪೇಂದ್ರ ವಿಚಾರಗಳ ಅಭಿಮಾನಿಗಳಿದ್ದಾರೆ ಓಕೆನಾ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಯಾಕೆಂದರೆ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನ್ರಿ ಕನ್ನಡ ನಾಡಿಗೆ ನಿಮ್ಮ ಕೊಡುಗೆ ಏನು ಏನು ಗರಂದಾರ ಕೆಲಸ ಮಾಡಿದ್ದೀರಾ ನೀವು ಏನು ಕಡ್ದು ಕಟ್ಟೆ ಹಾಕಿದ್ರೆ ಹೇಳಿ ಅವ್ರು ಮಾಡಿದ್ದಾರೆ ಇವತ್ತು ನೀವು ಇಷ್ಟು ವರ್ಷ ನೀವು ಹೋರಾಟದ ಹೆಸರಲ್ಲಿ ಇವತ್ತು ಅದೇ ರಾಜಕೀಯ ಪಕ್ಷಗಳನ್ನು ಬೆಳೆಸಿ 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 ಇವತ್ತು ನೀವು ಯಾರ್ಯಾರ ಬಗ್ಗೆನೂ ಮಾತಾಡ್ತಿರಲ್ಲ ನಿಮ್ಮ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಒಂದು ಪರಿಸರದ ಬಗ್ಗೆ ಮಾತಾಡಿ ವಾತಾವರಣದ ಬಗ್ಗೆ ಮಾತಾಡಿ ಅಥವಾ ವ್ಯವಸ್ಥೆ ಬಗ್ಗೆ ಮಾತಾಡಿ ಯಾಕೆ ಕನ್ನಡ ಹೋರಾಟಗಾರ ಅಂತ ಹೇಳ್ಕೊಳ್ಳೋ ನಿಮಗೆ ಕನ್ನಡ ಶಾಲೆಗಳ ಬಗ್ಗೆ ನಿಮಗೆ ಅರಿವಿಲ್ವೇ ಅಥವಾ ಮಾಹಿತಿ ಇಲ್ವೇ ಕನ್ನಡ ಶಾಲೆಗಳು ಇವತ್ತು ಏನಾಗ್ತಾ ಇದ್ದಾವೆ ಗೊತ್ತಿಲ್ವೇನ್ರಿ ಸರ್ಕಾರ ಪ್ರಶ್ನೆ ಮಾಡ್ರಿ ಮತ್ತೆ ಹೋರಾಟಗಾರರು ಅಂತ ಹೇಳ್ತೀರಲ್ಲ ಮತ್ತೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದ್ರು ಏನು ಉದ್ಧಾರ ಏನು ಎಲ್ಲಿ ಅಲ್ಲಿ ಏನು ಕಿಸೇಕಾಗಲ್ಲ ನಿಮ್ಮ ಕೈಲಿ ಯಾಕೇಳಿ ಆಯ್ಕೆ ಮಾಡಿ ತಪ್ಪು ಮಾಡಿದ್ದೀರಾ ನಾವು ತಪ್ಪು ಮಾಡಿದೀವಿ ಆಯ್ಕೆ ಮಾಡಿ ಅರ್ಥ ಆಯ್ತಾ ಫಸ್ಟ್ ಆಫ್ ಆಲ್ ಈ ಥರದ ನೀವು ನಿಜವಾಗಲೂ ನೀವು ಕನ್ನಡ ಹೋರಾಟಗಾರ ಅಂತ ಆದರೆ ನೀವು ನಮ್ಮ ಕರ್ನಾಟಕದಲ್ಲಿ ಜ್ವಾಲಂತ ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ಮಾತಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಇಲ್ಲ ನೀವು ನಮಗೆ ಸಪೋರ್ಟ್ ಮಾಡಿ ಈಗ ಉಪೇಂದ್ರ ಸರ್ ಅವರು ಉತ್ತಮ ಪ್ರಜಾಕೀಯ ಅಂತ ಒಂದು ಪಕ್ಷ ಮಾಡಿದ್ದಾರೆ ನೀವು ಏನಿವತ್ತು ಕನ್ನಡ ಹೋರಾಟಗಾರರು ಅಂತ ಹೇಳ್ತೀರಾ ನೀವೆಲ್ಲ ಅದನ್ನು ಓದ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಬೇಡಿ ಉಪೇಂದ್ರ ಮಾಡಿದ್ದೀರಿ ಅಂತ ನೀವು ನೀವು ಬರಬೇಡಿ ಉತ್ತಮ ಪ್ರಜಾಕೀಯದಲ್ಲಿ ಏನಿದೆ ಅಂತ ಅದನ್ನು ಅರ್ಥ ಮಾಡ್ಕೊಂಡು ಬನ್ನಿ ಆ ವ್ಯಕ್ತಿ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಯೋಗ್ಯತೆ ಇರಬೇಕು ಯೋಚನೆ ಮಾಡಬೇಕು ಯಾಕೆ ಅಂದರೆ ಆ ವ್ಯಕ್ತಿನ ಆರಾಧನೆ ಮಾಡ್ತಕ್ಕಂಥವ್ರು ವಿಚಾರಗಳನ್ನು ಅವರಿಂದ ತಿಳ್ಕೊತಕ್ಕಂಥವ್ರು ತುಂಬ ಜನ ಇದ್ದಾರೆ ಮಾತಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ನಿಮಗಿನ್ನ ಹೆಚ್ಚಾಗಿ ತಿಳಿದುಕೊಂಡಿರೋರು ಇದ್ದಾರೆ ಸಮಾಜದ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಈ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಒಂದಿನ ಮಾತ್ರ ನಾವು ಹೋರಾಟಗಾರರಲ್ಲ ನಾವು ಆಲ್ವೇಸ್ ಹೋರಾಟಗಾರರು ನಾವು ನಮ್ಮ ಜೀವ ಇರೋವರೆಗೂ ನಾವು ಹೋರಾಟಗಾರರು
ಅರ್ಥ ಆಯ್ತಾ? ಸೊ ಅದನ್ನು ವಾಪಸ್ ತಗೊಳ್ಳಿ, ಯಾಕೆಂದರೆ ನೀವು ಮಾತಾಡತಕ್ಕಂತಹ ಮಾತು ನಾವು ಕೂಡ ಡಾಲಿ ಧನಂಜಯ್ ಅವರಿಗೆ ಸಪೋರ್ಟ್ ಮಾಡಿದ್ದೀವಿ, ನಾವು ಕೂಡ ಮಾತಾಡಿದ್ದೀವಿ, ಸಿನಿಮಾನ ಸಿನಿಮಾ ಥರ ನೋಡಿ, ಯಾವುದೇ ಜಾತಿ ಧರ್ಮಕ್ಕೆ ನೀವು ಬಣ್ಣ ಕಟ್ಟಬೇಡಿ ಅಂತ ನಾವು ಕೂಡ ಹೇಳಿದ್ದೀವಿ. ನಾವು ಉಪೇಂದ್ರ ಸರ್ ಅಭಿಮಾನಿಗಳು ಕೂಡ ಡಾಲಿ ಧನಂಜಯ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ನಿಮಗೇನ್ರಿ ಗೊತ್ತು ರೀ ಸ್ವಾಮಿ ಭೈರಪ್ಪ ಹರೀಶ್ರವ್ರೆ, ಏನು ಗೊತ್ತು ಅಂತ ಮಾತಾಡ್ತಿದ್ದೀರಿ ಅವ್ರ ಬಗ್ಗೆ? ನೀವು ಪದ ಬಳಕೆ ಮಾಡಬೇಕಾದ್ರೆ ಗಮನ ಇರಲಿ, ಎಚ್ಚರ ಇರಲಿ. ಏನು ಮಾಡಿಬಿಡ್ತಾರೆ ಉಪೇಂದ್ರ ಅಭಿಮಾನಿಗಳು ಅವನ ಬಕೀಟು ಇವೆಲ್ಲ ಬೇಡ ಸ್ವಾಮಿ. ಯಾವನು ಹೋರಾಟದ ಹೆಸರಲ್ಲಿ ಎಷ್ಟೆಷ್ಟು ಬಕೆಟ್ ಹಿಡಿತಾವನೆ, ಎಷ್ಟೆಷ್ಟು ಚಂದ ವಸೂಲಿ ಮಾಡ್ತಾವ್ರೆ ಇಡೀ ಸಮಾಜಕ್ಕೆ ಗೊತ್ತು. ಅರ್ಥ ಆಯ್ತಾ? ನಿಜವಾದ ಹೋರಾಟಗಾರರು ಎಷ್ಟು ಜನ ಇದ್ದಾರೆ? ಬೆರಳೆಣಿಕೆಯಷ್ಟು ಜನ ಇದ್ದಾರೆ ಅಷ್ಟೇ, ಬೆರಳೆಣಿಕೆಯಷ್ಟು. ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಅಪೇಕ್ಷೆ ಇಲ್ಲದೆ ಹೋರಾಟವನ್ನು ಮಾಡ್ತಕ್ಕಂಥವ್ರು ಬೆರಳೆಣಿಕೆಯಷ್ಟು. ಮಿಕ್ಕವರೆಲ್ಲ ಚಂದ ವಸೂಲಿ ಮಾಡ್ತಕ್ಕಂಥವ್ರೆ ಇರೋದು. ಯಾವ್ಯಾವ ಪಕ್ಷಗಳಿಂದ ಎಷ್ಟೆಷ್ಟು ಬರುತ್ತೆ ನಿಮಗೆ ಚಂದ, ಯಾವ ಸಂದರ್ಭದಲ್ಲಿ ಅವರು ನಿಮಗೆ ದುಡ್ಡುಗಳನ್ನು ಕೊಡ್ತಾರೆ ಎಲ್ಲ ಗೊತ್ತಿದೆ. ನಿಜವಾದ ನೀವು ಕನ್ನಡ, ನಾನು ಕೂಡ ಕನ್ನಡಿಗ, ನಾನು ಕೂಡ ಕನ್ನಡದ, ನನಗೂ ಕೂಡ ಇದೆ. ನನಗೇನಾಗಿದೆ ಗೊತ್ತಾ, ಈ ವ್ಯವಸ್ಥೆ ಬದಲಾಯಿಸ್ಬೇಕು ಅಂತ ಇದೆ. ನಾನು ನಿಮ್ಮ ಥರ ಸ್ಟ್ರೈಕ್ ಮಾಡಿಲ್ಲದೆ ಇರ್ಬೋದು, ನಾನು ಸ್ಟ್ರೈಕಿನ ಭಾಗವಹಿಸಿಲ್ಲದೆ ಇರ್ಬೋದು. ನಾನು ಒಬ್ಬ ಸೈನಿಕನಂತೆ ನನಗೆ ನನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ನಾನು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಕನ್ನಡ ನಾಡನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬನ್ನಿ ಸಪೋರ್ಟ್ ಮಾಡಿ ಕನ್ನಡ ಹೋರಾಟಗಾರರು ಅಂತ ಏನಿದ್ದೀರ ನೀವು? ಪ್ರಜಾಕೀದ ಉತ್ತಮ ಪ್ರಜಾಕೀದ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಏನಿದೆ ಅಂತ. ನೀವು ಜಾತಿ ಧರ್ಮಗಳಿಗೆ ಓಟ್ ಹಾಕ್ಕೊಂಡು ಕನ್ನಡ ನಾಡು ನುಡಿ ಅಂತ ಮಾಡ್ತೀರಲ್ಲ, ಅವತ್ತೆಲ್ಲೋಗಿತ್ತು ಸ್ವಾಮಿ? ಓಟ್ ಹಾಕ್ತಿರಲ್ಲಪ್ಪ ಅವತ್ತು, ಅವತ್ತು ಯಾಕೆ ನೀವು ಮತ್ತು ಕನ್ನಡ ನಾನು ಓಕೆ ನಮ್ಮ ಕನ್ನಡಕ್ಕೋಸ್ಕರ ನಮ್ಗೆ ಇಂಥ ವ್ಯವಸ್ಥೆಗಳನ್ನ ಮಾಡಿ, ಇಲ್ಲಾಂದ್ರೆ ನಾವು ಓಟ್ ಹಾಕಲ್ಲ ಅಂತ ಯಾಕೆ ಹೇಳಿಲ್ಲ? ಗೊತ್ತಿದೆ ಯಾರ್ಯಾರು ಏನು, ಯಾರ್ಯಾರ ಯೋಗ್ಯತೆಗಳು ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ದಯವಿಟ್ಟು ಇನ್ನು ಮುಂದೆ ಮಾತಾಡಬೇಕಾದ್ರೆ, ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಆದರೆ ನಿಮ್ಮ ವಿವೇಚನೆ ಇರಲಿ. ಮೊದಲನೇದಾಗಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಇರಲಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ಆದಷ್ಟು ಶೇರ್ ಮಾಡಿ ಇದನ್ನು.